ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಬಾವಿ ಆಳವಾಗಿದೆ ರೀಪ್ರಿಂಟ್ ಪುಟ ಎರಡು ಸಾವಿರದ ಐನೂರ ಎಪ್ಪತ್ತೇಳು ಪುಟದ ಸಂಖ್ಯೆ ನೂರ ಹನ್ನೆರಡು ನೀರು ಜೀವಕರವಾದ ನೀರು ಶುದ್ಧ ನೀರು ಇದು ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ವ್ಯಕ್ತವಾಗುವಂಥ ಅದ್ಭುತವಾಗಿರುವ ಒಂದು ಸಂಕೇತ ಮತ್ತು ಬಾಯಾರಿಕೆ ಎಂಬುವುದು ಇನ್ನೊಂದು ಬಾಯಾರಿಕೆ ಎಂಬುವುದು ಬಯಸುವಿಕೆ ಹಂಬಲಿಸುವಿಕೆ ಆ ತೊರೆಯುವಿಕೆಗಳನ್ನು ಸೂಚಿಸುವುದು ಶಾರೀರಿಕವಾದ ಬಾಯಾರಿಕೆಯು ಶಾರೀರಿಕವಾದ ಹಸಿವೆಗಿಂತಲೂ ತೀಕ್ಷ್ಣವಾದದ್ದೆಂದು ಹೇಳಲಾಗುವುದು ಹಸಿವೆಯು ಬಲವನ್ನು ಕೊಂದಿಸುತ್ತಾ ಕ್ರಮೇಣ ನಿಶಕ್ತರನ್ನಾಗಿ ಮಾಡುವುದು ಆದರೆ ಬಾಯಾರಿಕೆಯು ಕಡೆಯ ಉಸಿರಿನವರೆಗೂ ಮುಂದುವರೆದು ಗಂಟೆ ಗಂಟೆಗೂ ತೀವ್ರವಾಗುತ್ತಾ ಹೋಗುವುದು ನೀರು ಪ್ರಕೃತಿದತ್ತವಾದ ಈ ಬೇಡಿಕೆಯನ್ನು ಶಮನಗೊಳಿಸಿ ತೃಪ್ತಿ ನೀಡುವುದು ಮತ್ತು ಇದರಂತೆಯೇ ಆತ್ಮದ ದಾಹದ ವಿಷಯವು ಜೀವಕರವಾದ ನೀರೊಂದೇ ಇದನ್ನು ತೃಪ್ತಿಪಡಿಸಬಲ್ಲದು ಪ್ರತಿಯೊಂದು ಬಯಕೆ ಮತ್ತು ಆಸೆಯು ಒಂದು ದಾಹವೇ ಪ್ರತಿಯೊಬ್ಬ ಮನುಷ್ಯನ ವಿಶೇಷತೆ ಆತನ ವ್ಯಕ್ತಿತ್ವವು ಆತನಲ್ಲಿರುವ ಬಯಕೆ ಅಥವಾ ಆಸೆಯ ಸಂಖ್ಯೆಗಳ ಮೂಲಕವಾಗಿ ಎರಡು ಆ ದಾಹದ ಅಥವಾ ಬಯಕೆಯ ಗುಣ ಅಥವಾ ಅದರ ಲಕ್ಷಣದ ಮೂಲಕವಾಗಿ ಮೂರು ಆ ದಾಹಗಳ ಅಥವಾ ಬಯಕೆಗಳ ಸಾಮರ್ಥ್ಯ ಮತ್ತು ತೀವ್ರತೆಯ ಮೂಲಕವಾಗಿ ಅಳೆಯಲಾಗುವುದು ಅಲ್ಲದೆ ನಿಜವಾದ ಶಿಕ್ಷಣವು ಮನುಷ್ಯರಿಗೆ ಅವರಲ್ಲಿರುವ ಯೋಗ್ಯ ಯೋಗ್ಯವಲ್ಲದ ಬಯಕೆ ಅಥವಾ ದಾಹಗಳ ವಿಷಯವಾಗಿ ಮತ್ತು ಅವುಗಳಲ್ಲಿ ಯಾವುದನ್ನು ತೃಪ್ತಿಗೊಳಿಸಬೇಕು ಮತ್ತು ಅವುಗಳನ್ನು ಬಹು ಬುದ್ಧಿವಂತಿಕೆಯಿಂದ ಹೇಗೆ ಮಾಡಬೇಕೆಂಬುವುದರ ವಿಷಯವಾಗಿ ತಿಳುವಳಿಕೆ ನೀಡುವುದು ಯಾವನಿಗೆ ಬಯಕೆಗಳಿರುವುದಿಲ್ಲವೋ ಅವನಿಗೆ ತೃಪ್ತಿಗೊಳ್ಳಲು ಏನೂ ಇರುವುದಿಲ್ಲ ಮತ್ತು ಕಾರ್ಯತಃ ಅವನಿಗೆ ಯಾವ ಅಸ್ತಿತ್ವವೂ ಇರುವುದಿಲ್ಲ ಜೀವನವು ಕಲಿಸುವ ಪಾಠವೆಂದರೆ ನಾವು ಬಯಕೆ ಇಲ್ಲದಿರಬೇಕು ಎಂಬುವುದಲ್ಲ ಮತ್ತು ಅದು ಹೆಚ್ಚು ಇರಬಾರದೆಂಬುವುದೂ ಅಲ್ಲ ಆದರೆ ಅದು ಆ ಬಯಕೆಗಳನ್ನು ಪಾಪದ ಸಂಗತಿಗಳಿಂದ ನೀತಿಯುಳ್ಳ ಸಂಗತಿಗಳಿಗೆ ಪಾಪದ ವಿಷಯದ ಮೇಲಿನ ಹಂಬಲಿಕೆಯಿಂದ ಪವಿತ್ರವಾದ ವಿಷಯಗಳ ಮೇಲಿನ ಹಂಬಲಿಕೆಗೆ ಮಾರ್ಪಡಿಸುವ ವಿಷಯವಾಗಿರುವುದು ಈ ವಿಧವಾದ ಕರ್ತನ ಹಿಂಬಾಲಕರು ನೀತಿಗೆ ಹಸಿದು ಬಾಯಾರಿದವರಾಗಿರಬೇಕು ಮತ್ತು ಅವರು ಅವುಗಳಿಂದ ತುಂಬಿದವರಾಗಿ ತೃಪ್ತಿ ಹೊಂದಬೇಕು ಅಂದರೆ ತಮ್ಮಲ್ಲಿರುವ ಬಯಕೆಗಳನ್ನು ಬಿಟ್ಟು ಬಿಡುವುದರ ಮೂಲಕವಾಗಿ ಅಲ್ಲ ಆದರೆ ಅವುಗಳನ್ನು ಯೋಗ್ಯ ರೀತಿಯಲ್ಲಿ ಕೈಗೂಡಿಸಿಕೊಳ್ಳಬೇಕು ಅಂದರೆ ಕರ್ತನಲ್ಲಿ ಹೇರಳವಾಗಿಯೂ ನಿರಂತರವಾಗಿಯೂ ಒದಗುವ ಕೃಪಾನುಗ್ರಹಗಳನ್ನು ವಿನೋ ವಿನಿಯೋಗಿಸಿಕೊಂಡು ಯೋಗ್ಯವಾದ ಹಂಬಲಿಕೆಗಳೆಲ್ಲವನ್ನು ತೃಪ್ತಿಪಡಿಸಿಕೊಳ್ಳಬೇಕು ಯೋಗ್ಯವಲ್ಲದ ಹಂಬಲಿಕೆಗಳನ್ನು ತಡೆ ನಿಯಂತ್ರಿಸಿ ಅವುಗಳನ್ನು ಬುಡ ಸಹಿತವಾಗಿ ಕಿತ್ತೊಗೆಯಬೇಕು ಆದಾಗ್ಯೂ ಯೋಗ್ಯವಾದ ಹಂಬಲಿಕೆಗಳನ್ನು ಕಲ್ಪಿಸಿಕೊಂಡು ಬೆಳೆಯ ಮಾಡಿ ಅವುಗಳಿಂದ ಪೋಷಣೆ ಹೊಂದಿ ನಿರಂತರವೂ ಅವುಗಳನ್ನು ಅನುಭವಿಸಿ ಆನಂದಿಸುವವರಾಗಬೇಕು ತೃಪ್ತಿದಾಯಕವಾದ ಈ ಜೀವ ನಮ್ಮ ವಿಮೋಚಕನ ಮೂಲಕ ಮಾತ್ರವಲ್ಲದೆ ಬೇರೆ ಎಲ್ಲಿಂದಲೂ ಪಡೆಯಲಾಗದು ಇದನ್ನು ಹೀಗೆ ಹೇರಳವಾಗಿ ಪಡೆದವರು ಇದಕ್ಕೆ ಪ್ರತಿಯಾಗಿ ಸಾಕಾಗುವಷ್ಟು ಕೃತಜ್ಞರಾಗಿ ನಡೆಯಲು ಸಾಧ್ಯವಾಗದೆಂಬುದನ್ನು ತಿಳಿದಿರುವರು ಏಕೆಂದರೆ ನಮ್ಮ ಹೃದಯಗಳನ್ನು ಕಾಯುವ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ಇದರಲ್ಲಿ ಅಡಕವಾಗಿರುವುದು ಅವರು ಮನುಷ್ಯರಿಂದ ಪಡೆಯುವ ಗೌರವಕ್ಕೆ ದಾಹಗೊಳ್ಳುವ ಬದಲು ಪರಲೋಕದಲ್ಲಿರುವ ತಮ್ಮ ತಂದೆಯ ಹಾಗೂ ವಿಮೋಚಕನಲ್ಲಿ ಅನ್ಯೋನ್ಯವಾಗಿದ್ದು ಅವರಿಂದ ಗೌರವ ಹೊಂದುವುದಕ್ಕೆ ದಾಹವುಳ್ಳವರಾಗಿರಾಗಿರುವರು ಅವರು ಭೂಲೋಕದ ಸಂಪತ್ತಿನ ವಿಷಯವಾಗಿ ದಾಹಗೊಳ್ಳುವ ಬದಲು ಪರಲೋಕದಲ್ಲಿರುವ ಸಂಪತ್ತುಗಳನ್ನು ಪಡೆಯಲು ದಾಹವುಳ್ಳವರಾಗಿರುವರು ಅವರ ಶಾರೀರಿಕವಾದ ಸುಖ ಭೋಗಗಳಿಗೆ ದಾಹಗೊಳ್ಳುವ ಬದಲು ತಮ್ಮ ಬಯಕೆಗಳನ್ನು ಮುಖ್ಯವಾಗಿ ಆತ್ಮಿಕ ವಿಷಯಗಳಲ್ಲಿ ಸಂತೋಷಿಸಿ ಉಲ್ಲಾಸ ಪಡುವ ಬಯಕೆಗಳನ್ನಾಗಿ ಮಾರ್ಪಡಿಸಿಕೊಳ್ಳುವರು ಸತ್ಯದ ವಾಕ್ಯಗಳಿಂದಲೋ ಮತ್ತು ಪವಿತ್ರವಾದ ಸತ್ಯದ ಆತ್ಮನಿಂದಲೋ ಪುನಶ್ಚೇತನ ಹೊಂದುವುದರ ಮೂಲಕ ಈ ಎಲ್ಲ ವಿಧವಾದ ದಾಹಗಳು ಹೇರಳವಾಗಿಯೂ ನಿರಂತರವಾಗಿಯೂ ತೃಪ್ತಿಗೊಳ್ಳುತ್ತಿರುವುದು ನಮ್ಮ ವಿಮೋಚಕನ ಮೂಲಕವಾಗಿ ನಮಗೆ ಈ ಜೀವಕರವಾದ ನೀರಿನ ಸಂಪರ್ಕವಾಗಿ ಪ್ರತಿಯೊಬ್ಬನಲ್ಲಿಯೂ ಇದು ಸದಾ ಉಕ್ಕುವ ಜೀವದ ಬುಗ್ಗಿಯಾಗಿರುವುದು ಆ ಸಮಾರ್ಯದ ಸ್ತ್ರೀ ನಮ್ಮ ಕರ್ತನ ಮಾತಿನ ಅರ್ಥವನ್ನು ಗ್ರಹಿಸಲಿಲ್ಲವೆಂಬುವುದು ಸಹಜವೇ ಅಂತಹ ಸನ್ನಿವೇಶದಲ್ಲಿ ನಮಗೂ ಅದು ಸಾಧ್ಯವಿರುತ್ತಿರಲಿಲ್ಲ ಯಾಕೆಂದರೆ ನಮ್ಮ ಕರ್ತನು ನಮಗೆ ಕುಡಿಯಲು ಕೊಟ್ಟ ಬಾವಿ ಆಳವಾದುದ್ದು ಆ ಸಮಾರ್ಯದ ಹೆಂಗಸಿಗಾಗಲಿ ಇಲ್ಲವೇ ನಮಗಾಗಲಿ ಅದರಿಂದ ನೀರು ಸೇದುವುದಕ್ಕೆ ಯಾವುದೂ ಇರುವುದಿಲ್ಲ ಹೀಗಿದ್ದರೂ ಪವಿತ್ರಾತ್ಮನ ಮೂಲಕವಾದ ಹೊಸ ದೈವಿಕ ವ್ಯವಸ್ಥೆಯಲ್ಲಿ ಜೀವಿಸುತ್ತಿರುವ ನಮಗೆ ಅದನ್ನು ಹೇರಳವಾಗಿ ಒದಗಿಸಲಾಗಿದೆ ಏಕೆಂದರೆ ಅಪೋಸ್ತಲನು ಸಾರಿ ಹೇಳಿದಂತೆ ಆ ಆತ್ಮನು ಎಲ್ಲ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ಅಂದರೆ ಗ್ರಹಿಸಿಕೊಂಡು ತೃಪ್ತಿ ಹೊಂದಲು ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು